ನಾನು ಹೇಳಿದ ಅದನ್ನ ನಿನ್ನ ತಮ್ಮನಿಗೆ ಗೊತ್ತಾಗಲಿಲ್ಲ ಅಲ್ಲ ಈಗ ಗೊತ್ತಾಗಲಿಲ್ಲ ಅಂತ ಅವನಿಗೆ ಈಗ ಗೊತ್ತಾಗಿರಬೇಕು ಸ್ವಲ್ಪ ಮೊದಲೇ ಗೊತ್ತಾಗ್ತಿದ್ರೆ ಏನು ಮಾಡುವ ಎಲ್ಲದಕ್ಕೂ ಕಾರಣ ಕೂಡಿ ಬರಬೇಕು ಹೌದು ತಮ್ಮನೇ ಸ್ವಾಮಿ ನೀವು ಹೇಳಿದ್ದನ್ನು ಕೇಳಿದಾಗ ನನಗೆ ಏನು ಅನಿಸಿದ್ದು ಗೊತ್ತಾ ಏನು ಇದು ತನಕ ಹಸಿದವರಿಗೆ ಅನ್ನದ ನೆನಪಾಗುತ್ತೆ ಈ ಬಾರಿ ನಮ್ಮ ಅನ್ನಕ್ಕೆ ಹಸಿವಿನ ನೆನಪಾಗಿದೆ ಹುಡುಕಿ ಬರಬೇಕು ಅನ್ನವೇ ಹುಡುಕಿ ಬಂದಿದೆ ಅಗಳನ್ನು ಲಕ್ಷ್ಮಣ ಅಣ್ಣ ನಗುತ ಲಕ್ಷ್ಮಣ ಗಂದ ಬಿಗಡರಿ ಮುನಿಗಳು ಬಗೆಯ ರೀತಿ ವರ ಸಂಕರಿಸೋ ನನಗೆಂತದ್ದು ಅರ್ಥ ಆಗುವುದಿಲ್ಲ ಅರ್ಥ ಆಗುವುದಕ್ಕೆ ಅಷ್ಟು ಸುಲಭದಲ್ಲಿ ಬಿಟ್ಟು ಕೊಡುವವರಲ್ಲ ವಿಗಡರಿ ಮುನಿಗಳು ನಿನಗೆ ಅರ್ಥ ಆಗಲಿಕ್ಕೆ ಒಂದು ದೃಷ್ಟ ಅಂತ ಹೇಳ್ತೇನೆ ಹೇಗೆ ಸ್ವರ್ಗವನ್ನು ಬರಿದಾಗಿಸಿದ ಕೀರ್ತಿ ಇರುವುದು ಯಾರಿಗೆ ಇವರಿಗೆ ಸ್ವರ್ಗ ಪೂರ್ವಾಧಿಕ ಸಮೃದ್ಧಿಯಿಂದ ಕಂಗೊಳಿಸಿದ ಕೀರ್ತಿ ಯಾರಿಗೆ ಅದು ಅವರಿಗೆ ಅವರು ಬರಿದಾಗಿಸಿದರೆ ಇದ್ದದ್ದಕ್ಕಿಂತ ಹೆಚ್ಚು ತುಂಬುತ್ತದೆ ಅಂತ ಅರ್ಥ ಬಾಗಿಲಿನಿಂದ ಹೊರಗೆ ಅವರು ಬೇರೆ ಒಳಗೆ ಬಂದ ಮೇಲೆ ಬೇರೆ ನನಗೆ ಬೇರೆ ಗೊತ್ತಾಗಲಿಲ್ಲ ಬೇರೆ ರಸ್ತಾ ಹೋದರೆ ಇದೆಲ್ಲದರ ತಾಯಿ ಬೇರೆ ಯಾವುದು ಅಂತ ತಾನ ಹಾಗೆ ಅರಿವಿಗೆ ಬರ್ತದೆ ಒಂದು ಊಟದ ಬಗ್ಗೆ ಹೇಳ್ತಿದ್ರೆ ನಾನು ವ್ಯವಸ್ಥೆ ಮಾಡ್ತಿರ್ಲಿಲ್ಲ ಅಷ್ಟು ಸುಲಭದ ಊಟ ಅಲ್ಲವೋ ವಿಗಡರಿ ಮುನಿಗಳು ಅಂತ ಅದನ್ನೇ ಹೇಳಿದ್ದು ಅನ್ನ ಅಂದ್ರೆ ಏನು ನಾವು ಉಣ್ಣುವುದು ಮಾತ್ರ ಅಲ್ಲ ಅನ್ನ ನಮ್ಮನ್ನುಣ್ಣುವುದಕ್ಕೂ ಅನ್ನ ಅಂತಲೇ ಹೆಸರು ಹೌದು ಅಂದ್ರೆ ಅವರು ಹಸಿದು ತಪಸ್ಸು ಮಾಡುವುದು ಯಾಕೆ ಗೊತ್ತು ಅವರಿಗೆ ಉಣ್ಣುವುದಕ್ಕಿದ್ದದ್ದನ್ನು ಯಾರು ಬೇಯಿಸ್ತಾರೆ ಯಾರು ಬೆಳೆಸ್ತಾರೆ ಅಂತ ನಿರೀಕ್ಷೆಯಲ್ಲಿ ಅವರ ತಪ ಇರುವುದು ಅದನ್ನು ಉಂಡಲ್ಲಿಗೆ ಲೋಕದ ಸಮೃದ್ಧಿ ಅವರು ಉಣ್ಣುವುದಕ್ಕೂ ವಿಶೇಷ ಅರ್ಥ ಅದಕ್ಕೆ ಮತ್ತೆ ಹೇಳ್ತೇನೆ ಸ್ವಾಮಿ ಸ್ವಾಮಿ ಹೇರಾಮ ಸಂತೋಷ ಆಯ್ತು ನಾವು ಎಲ್ಲರಿಗೂ ತೃಪ್ತಿಯ ತೇಗು ಬರಬೇಕು ಎಂಬುದಕ್ಕಾಗಿ ಇಲೆಯಲ್ಲಿ ಬೆಳೆ ಬೆಳೆಯುವುದು ಅದನ್ನು ಪಕ್ವವಾಗಿಸಿ ಆ ಬಳಿಕ ಈಗ ಕ್ಷುತ್ಪಿಪಾಸೆಯಿಂದ ಬಳಲುವವರಿಗೆ ಅದನ್ನು ಯಥಾಸಾಧ್ಯ ಹಂಚುವುದು ತಾವೇ ಉಣ್ಣುವುದಕ್ಕೆ ಬಂದಿದ್ದೀರಿ ಅಂತಂದರೆ ಹಸಿವು ಶಮನ ಮಾಡಿಕೊಳ್ಳುವುದಕ್ಕೆ ಬಂದಿದ್ದೀರಿ ಅಂತ ಮಾತ್ರ ತಿಳಿಯುವುದಲ್ಲ ಈ ಬೆಳೆಯನ್ನು ಅನುಗ್ರಹಿಸುವುದಕ್ಕೆ ಬಂದಿದ್ದೀರಿ ಅಂತ ತಿಳಿ ಉಣ್ಣುವುದು ಅಂದ್ರೆ ಹಸಿವೆ ತೀರಿಸುವುದು ಅಂತ ಮಾತ್ರ ಅರ್ಥ ಅಲ್ವೇ ಅಲ್ಲ ಅಲ್ವೇ ಅಲ್ಲ ಆದ್ದರಿಂದಲೇ ಧನ್ಯತೆ ಉಂಟು ಸ್ವಾಮಿ ಆದರೆ ಒಂದು ಅಸಹಾಯಕತೆ ಹೇಳಿ ತಮಗೆ ಬಡಿಸುವಾಗ ಯಜಮಾನನಾಗಿ ಹಸ್ತೋದಕ್ಕೆ ಹಾಕುವುದಕ್ಕೆ ನಾನೇ ನಿಲ್ಲಬೇಕು ಆದ್ರೆ ವಾಮಭಾಗ ಬರಿದಾಗಿರುವಾಗ ನಾನು ಹೇಗೆ ನಿಲ್ಲಿ ಹಾಗೆ ಅಂತ ಸ್ವರ್ಣ ಪುತ್ಥಳಿ ತಂದಿಡು ಅಂತ ಹೇಳಲಿಕ್ಕೆ ನನಗೂ ಕಷ್ಟ ಉಂಟು ಮಾತ್ರ ಅಲ್ಲ ಗುಣದಲ್ಲಿ ಪುತ್ಥಳಿಯಾದಂತಹ ಒಂದು ದಂಪತಿಗಳು ಯಾಜಮಾನ್ಯ ವಹಿಸಿದರೆ ಆಕ್ಷೇಪ ತಮಗಿಲ್ಲ ಅಂತ ಆದ್ರೆ ತಮ್ಮನನ್ನೇ ಸಪತ್ನೀಕನಾಗಿ ನಿಲ್ಲಿಸ್ತೇನೆ ರಾಮಚಂದ್ರ ಓಹೋ ಎಡಭಾಗದಲ್ಲಿ ನಿಲ್ಲುವ ಗೃಹಿಣಿ ಇಲ್ಲ ಬೇಕಾ ಕೇಳುವ ಸ್ಥಾನ ಉಂಟು ನಮ್ಮಲ್ಲಿ ಕೊಟ್ಟೆವು ನಿನಗೆ ಬೇಡ ಹಾಗಾಗಿ ಈಗ ಇರುವುದರಲ್ಲಿ ತೃಪ್ತಿ ಆದೀತ ಹೌದು ಅನುಗ್ರಹ ಬೇಕು ಅಂತ ಕೇಳಿದ ರಾಮನ ಎದುರಿನಲ್ಲಿ ನೀ ಕೊಟ್ಟದ್ರಲ್ಲಿ ತೃಪ್ತಿ ಇಲ್ಲ ಅಂತ ಹೇಳುದ ಆದೀತು ಆದೀತು ತಮ್ಮ ಔದಾರ್ಯ ದೊಡ್ಡದು ಲಕ್ಷ್ಮಣ ಅರ್ಥ ಆಯ್ತಣ್ಣ ಏನು ನಾ ಕೇಳಿದೆ ನನ್ನಲ್ಲಿ ಅವರು ಹೇಳಲಿಲ್ಲ ನಿನ್ನಲ್ಲಿ ಅವರು ಕೇಳಿದ್ರು
ಲಕ್ಷ್ಮಣನು ಇದಕ್ಕೆ ಪಾತ್ರನಿದ್ದಾನೆ ಅಂತ ನೀ ತೋರಿಸಿದೆ ಅಣ್ಣ. ಅದು ಎಲ್ಲಿಂದ ಯಾವುದು ಬಂದಾಗ ಯಾವುದಕ್ಕೆ ಯಾವ ಮೌಲ್ಯ ಬರ್ತದೆ ಪವಿತ್ರವಾರಿಯೇ ಇರಲಿ ಅದು ಶಂಖದಿಂದ ಬಂದಾಗ ತೀರ್ಥ ಅಂತ ಆಗ್ತದೆ. ಹೌದು, ತೀರ್ಥಪಾದರಾದವರು ತಾವು ಕಾಲೆತ್ತಿ ಇಡಬೇಕಾದದ್ದು ಎಲ್ಲಿ ಅಂತ ನಿರ್ಣಯಿಸಿ ಯಾವುದನ್ನು ತೀರ್ಥವಾಗಿಸಬೇಕು ಅಂತ ತೀರ್ಮಾನಿಸ್ತಾರೆ. ನಿನ್ನ ಅನ್ನ ತಿನ್ನಬೇಕು ಅಂತಲೇ ಬಂದ್ರು, ನಿನ್ನ ಅನ್ನವನ್ನಾದರೂ ಬಡಿಸಿ ಮುಗಿಸಬೇಕಾದವ ನಾನು, ಹರಸಬೇಕಾದವರು ಅವರು. ಈಗ ಅಷ್ಟನ್ನು ಮಾತ್ರ ಯೋಚಿಸುವುದು. ಹೌದು, ಹೊಗುಮಿಗೆಯಿಂದ ಅವರನ್ನು ಸತ್ಕರಿಸಿ ಅವರು ತೃಪ್ತಿಯ ತೇಗನ್ನು ಹೊಂದಿದ ಮೇಲೆ ಅವರ ಅನುಗ್ರಹ ಸಾಕೇತ ವ್ಯಾಪಕವಾಗುವಂತೆ ನೀನು ವ್ಯವಸ್ಥೆ ಮಾಡಿ ಅವರನ್ನು ಬೀಳ್ಕೊಡಬೇಕು. ಆ ಬಳಿಕ ಸಭೆಗೆ ಬಂದು ನನ್ನನ್ನು ಕಾಣಬೇಕು. ರಾಮ ಸ್ವಾಮಿ ಸಂತೋಷವಾಯಿತು, ಆನಂದಪಟ್ಟೆ, ಉಂಡ ಹಾಗೆ ಆಯ್ತು. ಆದರೆ ಸಂಕಲ್ಪದಲ್ಲಿ ಸರ್ವವೂ ಉಂಟು, ಉಣ್ಣದೇ ಉಪಾಯ ಇಲ್ಲ. ಹೌದು, ಆದ್ರೆ ಉಣ್ಣದ ಉಪಾಯ ಎಲ್ಲ ಕೇಳಿ ಆಗಿದೆ. ನಾವು ಮಾಡಿದ್ದನ್ನೆಲ್ಲ ನಾವು ನಮಗೆ ಉಣಿಸಬೇಕೆಂಬ ಹಸಿವು ನಮಗೆ ಜಾಗೃತವಾಗುವುದಕ್ಕಾಗಿ ನೀವು ಬಂದದ್ದು ಅಂತ ಗೊತ್ತಾಯ್ತು. ನಾನು ಹೊರಡ್ತೇನೆ, ಅಲ್ಲ ಉಂಡೇ ಹೋಗ್ತೇನೆ. ಬರಬೇಕೆಂದಾಗ ಬರುವವರು ತಾವಲ್ಲ, ಹಾಗೆ ಅಂತ ಹೊರಡಬೇಡಿ ಅಂದ್ರೆ ನಿಲ್ಲುವವರು ತಾವು. ನಾನು ನಮ್ಮ ಚಿತ್ತಕ್ಕೆ ನಮ್ಮನ್ನು ನೊಗ್ಗಿಸಿಕೊಳ್ಳುವುದು ನಮಗೆ ಸರಿ. ನಾನು ನನ್ನ ಹಾಗೆ ಎಲ್ಲರೂ ಇದ್ದದನ್ನು ಇದ್ದ ಹಾಗೆ ಬಿಟ್ಟು ಎದ್ದು ಹೊರಡ್ಲಿ ಅಂತಲೇ ಹೇಳುವ. ಅದೇನು ಮಾಡು, ಪ್ರಪಂಚದಲ್ಲಿ ಎಲ್ಲರೂ ಹಾಗಿಲ್ಲಲ್ಲ. ಈಗ ನೀನಾದರೂ ನಮ್ಮ ಹಾಗೆ ಆದ್ರೆ ಎಷ್ಟು ಒಳ್ಳೇದು ಅಲ್ಲ. ಒಳ್ಳೇದೇ, ಈಗ ನಾವು ಬೆಳೆದದ್ದನ್ನು ನೀವು ಉಂಡ್ರಿ ಅಂತ. ಇನ್ನು ನನ್ನ ಯೋಚನೆ ಹೊಸ ಬೆಳೆ ತೆಗೆಯುವ ಒಂದದು, ಮತ್ತೊಂದು ಬೆಳೆದದ್ರ ಋಣಭಾರ ನಿನಗೂ ಇಲ್ಲಲ್ಲ. ಇದನ್ನ ಎಂತದ್ದು ಮಾಡುದಪ್ಪ, ಒಂದು ಸಾರ್ಥಕತೆಯ ಅಂತ್ಯವನ್ನು ಖಂಡಿತ ಜನ ಉಂಟಲ್ಲ. ಅದೀತು ಲಕ್ಷ್ಮಣ, ಗೊತ್ತಾಯ್ತಾ ನಾನಾಗ ಅವಸರ ಮಾಡಿದ್ದೆ ಯಾಕೆ ಅಂತ? ಅಲ್ಲ, ಬಹುಶಃ ನನ್ನ ಮಹಡಿಯಲ್ಲಿಯೂ ಬರೆದಿದ್ರು ಅಂತ ಕಾಣುತ್ತದೆ. ಅಲ್ಲಪ್ಪ, ಸಪತ್ನೀಕನಾಗಿ ಒಬ್ಬ ಈ ಯೋಗ್ಯನಿಗೆ ಒಂದು ಹತ್ತೋದಕ ಕೊಡುವ ಯೋಗ ಬಹುಶಃ ಇನ್ನೂ ಅವಕಾಶ ಸಿಕ್ಕುವುದಿಲ್ಲೋ ಅಂತ ಕಾಣ್ತದೆ. ಒಂದು ಕಡೆಗೆ ಮಾಡಿಬಿಡ್ತೇನೆ. ನನಗೆ ಕೊಟ್ಟ ಮೇಲೂ ಇನ್ನು ಬೇರೆಯವರಿಗೆ ಕೊಡಬೇಕು ಅಂತ ಒಂದು ಆಸೆ ನಿನಗೆ? ಇಲ್ಲ, ಕೊಡ್ಲಿಕ್ಕೆ ಇಲ್ಲ, ಕೊಡ್ಲಿ ಬೇಡ. ಆಯ್ತು, ಕೊಡುವಷ್ಟು ಉಳಿಲಿಕ್ಕೂ ಇಲ್ಲ. ಆಯ್ತು, ಉಳಿಲಿಕ್ಕೇ ಇಲ್ಲ. ಸರಿ, ಸರಿ.